नमस्ते बंधुगळे, मत्तोंदु वीडियोगे तमगेल्ल स्वागत। इवत्तु नानु निम्म जोते हंचिकोळ्ळुवंत विषय केळिदरे तमगेल्ल ओंदु कडे हब्ब मत्तु कन्नड चित्ररंग मत्तोंदु दोड्ड चित्र भारतदंत 26 जनवरी 2023 रंदु बिडुगडेगे तयारागिदे अंताने हेळबहुदु। वीक्षकरे नन्न निगूढ जगत्तु चानल्गे तमगेल्ल स्वागत। ಈ ವಿಡಿಯೋದ ಮುಖ್ಯ ವಿಷಯ ಏನಂದ್ರೆ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಫ್ಯಾನ್ ಫಾಲೋವರ್ ಅನ್ನು ಹೊಂದಿರುವಂತ ಏಕೈಕ ನಟ ಅಂದ್ರೆ ಅವರೇ ನಮ್ಮ ಡಿ ಬಾಸ್। ದರ್ಶನ್ ಸರ್ ಅಭಿನಯದ ಕ್ರಾಂತಿ ಸಿನಿಮಾ ಜನವರಿ 26 2023 ರಂದು ದೇಶಾದ್ಯಂತ ಬಿಡುಗಡೆಯಾಗಲಿದೆ ಅಂತಾನೆ ಹೇಳಬಹುದು ವೀಕ್ಷಕರೇ। ಕ್ರಾಂತಿ ಸಿನಿಮಾದ ಒಂದು ಬಿಗ್ ಅಪ್ಡೇಟ್ ಹೊರ ಬಿದ್ದಿದೆ ಅಂತಾನೆ ಹೇಳಬಹುದು। ಡಿಸೆಂಬರ್ 10, 2022 ರಂದು ಧರಣಿ ಅನ್ನೋ ಸಾಂಗ್ನ ಲಿರಿಕಲ್ ವಿಡಿಯೋ ಬಿಡುಗಡೆಯಾಗಲಿದೆ ಅಂತಾನೆ ಹೇಳಬಹುದು। ಅದು ಕೂಡ ನಮ್ಮ ಮೈಸೂರಿನಲ್ಲಿ 7 ಗಂಟೆಗೆ ಜರುಗಲಿದೆ ಅಂತಾನೆ ಹೇಳಬಹುದು। ಇದಕ್ಕೆ ತಾವೆಲ್ಲರೂ ಬಂದು ಸಪೋರ್ಟ್ ಮಾಡಬೇಕಾಗಿ ವಿನಂತಿ। ಮತ್ತೆ ಡಿ ಬಾಸ್ ಅಭಿನಯದ ಕ್ರಾಂತಿ ಸಿನಿಮಾ ಯಶಸ್ಸನ್ನ ಪಡಿಲಿ ಅಂತ ಹರೇಸೋಣ। ಯಾರ್ಯಾರು ಡಿ ಬಾಸ್ ಫ್ಯಾನ್ ಇದ್ದೀರಾ, ನನ್ನ ಮಾಹಿತಿ ಇಷ್ಟವಾದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಶೇರ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ವೀಕ್ಷಕರೇ। ನಾವೆಲ್ಲರೂ ಕನ್ನಡ ಚಿತ್ರರಂಗ ಹೇಗೆ ಭಾರತದ ಉದ್ದಕ್ಕೂ ತನ್ನ ಪ್ರಭಾವವನ್ನು ಬೀರುತ್ತಿದೆ ಎಂಬುದನ್ನು ಇತ್ತೀಚೆಗೆ ಬಿಡುಗಡೆಯಾದ KGF, ಚಾರ್ಲಿ 777 ಮತ್ತು ಕಾಂತಾರ ಚಲನಚಿತ್ರಗಳು ಸಾವಿರಾರು ಅಭಿಮಾನಿಗಳಿಗೆ ರಸದೌತಣವನ್ನು ನೀಡಿದೆ ಅಂತಾನೆ ಹೇಳಬಹುದು। ಸ್ಯಾಂಡಲ್ವುಡ್ ಕೇವಲ ಕರ್ನಾಟಕದಲ್ಲಿ ಮಾತ್ರ ಸೀಮಿತವಾದ ಸಮಯದಲ್ಲಿ ನಮ್ಮ ರಾಕಿ ಬಾಯ್ KGF ಮೂಲಕ ಪ್ಯಾನ್ ಇಂಡಿಯಾ ಎಂಟ್ರಿ ನೀಡಿ ಎಲ್ಲ ಫಿಲ್ಮ್ ಇಂಡಸ್ಟ್ರಿಯನ್ನು ನಮ್ಮ ಸ್ಯಾಂಡಲ್ವುಡ್ ಕಡೆ ನೋಡುವ ರೀತಿಯಲ್ಲಿ ಮಾಡಿದರು ಅಂತಾನೆ ಹೇಳಬಹುದು। ಅದಾದ ನಂತರ ಬಂದ ರಕ್ಷಿತ್ ಶೆಟ್ಟಿಯ ಚಾರ್ಲಿ ಮತ್ತು ರಿಷಬ್ ಶೆಟ್ಟಿಯ ಕಾಂತಾರ ಕೂಡ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿತು ಅಂತಾನೆ ಹೇಳಬಹುದು ವೀಕ್ಷಕರೇ। ಇದೇ ರೀತಿಯೆಲ್ಲ ನಮ್ಮ ಡಿ ಬಾಸ್ ಅಭಿನಯದ ಕ್ರಾಂತಿ ಸಿನಿಮಾ ಕೂಡ ಇಡೀ ಭಾರತದಾದ್ಯಂತ ಮತ್ತು ಇಡೀ ವಿಶ್ವದಾದ್ಯಂತ ಅತಿ ಹೆಚ್ಚಿನ ಯಶಸ್ವಿ ಆಗಲಿ ಅಂತ ಹಾರೈಸೋಣ। ಥ್ಯಾಂಕ್ ಯು।